ಆನ್ಲೈನ್ ಚಾನಲ್ ಎಲ್ಲರೂ ಹೀಗಿದ್ರ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈಗ ಗಂಟೆ 8 ಗಂಟೆ ಆಗ್ತಾ ಬಂದಿದೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಟೊಮೆಟೊ ಭಾತನ್ನು ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕೂಡ ತೋರಿಸ್ತೀನಿ. ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೆ, ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದಿರ್ತೇನೆ. ಮೊದಲಿಗೆ ನಾನಿಲ್ಲಿ ಎಲ್ಲವನ್ನ ಕೂಡ ಹೆಚ್ಚಿಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಪಲಾವ್ ಎಲೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಈ ಕಡೆ ಮಸಾಲೆ ಪದಾರ್ಥ ಏನಿದ್ದಾವೆ ಇದನ್ನೆಲ್ಲ ಹುರ್ಕೊಂಡು ರುಬ್ಕೊಳ್ಳಿಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಕಾಳುಮೆಣಸು, ಹಾಗೆ ಚಕ್ಕೆ, ಲವಂಗ ಎಲ್ಲ ಕೂಡ ಇದು ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೆಪ್ರೇಟಾಗಿ ಇಟ್ಟಿದ್ದೀನಿ. ನೀವು ಅದನ್ನು ರುಬ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ, ಹಾಗೆಯೇ ಬೇಕಾದರೆ ಒಗ್ಗರಣೆಯಲ್ಲೇ ಹಾಕ್ಬಿಟ್ಟು ಡೈರೆಕ್ಟಾಗಿ ಮಾಡಬಹುದು. ಬಟ್ ನನ್ನ ಹಸ್ಬೆಂಡ್ ಏನಂತಾನೆ, ಕಾಳುಮೆಣಸು, ಚಕ್ಕೆ, ಲವಂಗ ಎಲ್ಲ ತಿನ್ನೋದಿಲ್ಲ ಡೈರೆಕ್ಟಾಗಿ, ಹಾಗಾಗಿ ಲೈಟಾಗಿ ನಾನು ಪೇಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಎತ್ತಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಈಗ ನಾನು ಇಲ್ಲಿ ಅಕ್ಕಿಯನ್ನು ಕೂಡ ವಾಶ್ ಮಾಡಿ ಇಡ್ತಾ ಇದ್ದೀನಿ. ನಾವು ಟಿಫನನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ರೈಸನ್ನು ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಒಂದು 10 ನಿಮಿಷ ಇರುವಾಗ ಅಕ್ಕಿಯನ್ನು ತೊಳೆದಿಟ್ರೆ ಅನ್ನ ಕೂಡ ತುಂಬಾ ಸಾಫ್ಟಾಗಿ ಬರ್ತದೆ. ಹಾಗಾಗಿ ನಾನು ಇಲ್ಲಿ ಅಕ್ಕಿಯನ್ನು ತೊಳೆದು ಎತ್ತಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಪ್ಯಾನಲ್ಲೇನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಬದಲಿಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನೇನು ಮಸಾಲೆ ಪದಾರ್ಥಗಳನ್ನು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದು ಸ್ವಲ್ಪ ತಣ್ಣಗಾದಾಗ ಅಂತಲೇ ಸ್ವಲ್ಪ ಉಗುರು ಬೆಚ್ಚ ಇರುವಾಗ ಅದನ್ನು ಕೂಡ ರುಬ್ಕೊಳ್ಬೇಕಾಗ್ತದೆ. ನೀವು ನೀರನ್ನು ಬೇಕಾದರೆ ಹಾಕ್ಬಿಟ್ಟು ರುಬ್ಕೊಳ್ಬಹುದು, ಇಲ್ಲ ಅಂತಂದರೆ ಮಾಮೂಲಿ ಸುಕ್ಕಾಗೆಲ್ಲ ನಾವು ರುಬ್ಕೊಳ್ತೇವಲ್ಲ ಅದೇ ಥರ ಸ್ವಲ್ಪ ಗಡಬಡ ಅಂತ ಅನ್ಸಿದ್ರೂ ಸಾಕಾಗ್ತದೆ. ನಾನಿಲ್ಲಿ ನೀರನ್ನು ಏನು ಹಾಕ್ಕೊಂಡಿಲ್ಲ, ಬದಲಿಗೆ ಹಾಗೆಯೇ ಸ್ವಲ್ಪ ಲೈಟಾಗಿ ಏನಂತಂದರೆ ರುಬ್ಕೊಂಡಿದ್ದೀನಿ. ಈಗ ಎಲ್ಲ ಕೂಡ ಹುರಿದಿಟ್ಕೊಂಡಿದ್ದು ರೆಡಿಯಾಗಿದೆ. ಈಗ ಸೊ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ಮಗ ಕೂಡ ಕಿಚನ್ಗೆ ಈಗ ಎದ್ಬಿಟ್ಟು ಬಂದಿದ್ದಷ್ಟೇ, ನಿದ್ರೆಗಣ್ಣಲ್ಲೇ ಕೂತಿದ್ದಾನೆ ಅವನು, ನೋಡಬಹುದು. ನೆಕ್ಸ್ಟ್ ಈಗ ಅದೇ ಸೇಮ್ ಕುಕ್ಕರ್ಗೆ ನಾನು ಆಯಿಲನ್ನು ಹಾಕ್ಬಿಟ್ಟು ಈಗ ಎಣ್ಣೆಯನ್ನು ಹಾಕ್ಬಿಟ್ಟು ಏನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ, ಟೊಮೊಟೊ ಎಲ್ಲ ಕೂಡ ಹಾಕ್ಕೊಳ್ತೇನೆ. ಹಾಗೆ ನಾನು ಎಣ್ಣೆಗೆ ಈರುಳ್ಳಿಯನ್ನು ಡೈರೆಕ್ಟಾಗಿ ಹಾಕೋದಕ್ಕಿಂತ ಮುಂಚೆ 2 ಒಣಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬಹುದು, ಬಟ್ ಏನಂತಾನೆ ಹಸಿಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾನು ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಂದಿನ ದಿನ ನೆನೆಸಿಟ್ಟಿರುವಂತಹ ಬಟಾಣಿಯನ್ನು ಕೂಡ ಹಾಕ್ಕೊಂಡು ಅದಕ್ಕೇ ನಾನು ಲೈಟಾಗಿ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಹಾಕ್ಬಿಟ್ಟು ನೀವು ಬೇಕಾದರೆ ಉಪ್ಪು ಅರಿಶಿನ ಹಾಕ್ಕೊಳ್ಬಹುದು, ಇಲ್ಲ ಅಂತಲೇ ಮೊದಲನೇ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬಹುದು. ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಸೇರಿಸಿಬಿಟ್ಟು ಅದಕ್ಕೇ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕಾಗ್ತದೆ. ಓಕೆ, ಈಗ ಮಸಾಲೆ ಪದಾರ್ಥಗಳ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಈಗ ಅದಕ್ಕೆ ಹದವಾಗಿ ನಾನು ನೀರನ್ನು ಕೂಡ ಮಿಕ್ಸರ್ ಜಾರಲ್ಲಿ ಇರುವಂತಹ ಮಸಾಲೆ ಎಲ್ಲವನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ತೆಗೆದುಕೊಂಡಿರೋದ್ರಿಂದ 3 ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರುವಾಗ ಏನಂತಂದರೆ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ. ಈ ಟೈಪಲ್ಲಿ ನೀವು ಟೊಮೊಟೊ ಭಾತನ್ನು ಮಾಡುವಾಗ ಸ್ವಲ್ಪ ಡಿಫ್ರೆಂಟಾಗಿ ಇದು ಟೇಸ್ಟ್ ಬರ್ತದೆ. ಹಾಗೆ ಯಾರಾದರೂ ಮಾಡಿಲ್ಲ ಅಂತಂದರೆ ಈ ಥರ ಬೇಕಾದರೆ ಒಮ್ಮೆ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತದೆ. ಹಾಗೆಯೇ ನನ್ನ ಮಗ ಕೂಡ ನಾನು ಟಿಫನ್ ಮಾಡ್ತಾ ಇರುವಾಗ ಅಲ್ಲಿ ಬಂದುಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದ, ಅವನು ಕೂಡ ಅವನಿಗೇನು ನಿದ್ರೆ ಕಂಪ್ಲೀಟ್ ಆಗಿಲ್ಲ, ಇಲ್ಲೆಲ್ಲ ತುಂಬ ಮಳೆ ಚಳಿ ಇರೋದ್ರಿಂದ ಅವನು ನಿದ್ರೆಗಣ್ಣಲ್ಲೇ ಕೆಲವೊಮ್ಮೆ ಎದ್ಬಿಟ್ಟು ಬಂದು ಕೂತ್ಕೊಂಡಿರ್ತಾನೆ ಕಿಚನಲ್ಲಿ. ನಾನು ನನ್ನ ಮಗನನ್ನು ಆಲ್ರೆಡಿ ಒಂದ್ಸರಿ ಮಲಗಿಸ್ಬಿಟ್ಟು ಬಂದೆ, ಅಂದರೆ ಪಾಪ ಕಿಚನಲ್ಲೇ ಕೂತ್ಕೊಂಡು ತೂಕುಡಿಸ್ತಾನಲ್ಲ ಅಂತೇಳಿ. ಬಟ್ ಇಲ್ಲಿ ಕಿಚನಲ್ಲಿ ಸ್ವಲ್ಪ ಸೌಂಡೆಲ್ಲ ಆಗ್ತದಲ್ಲ, ಪುನಃ ಸ್ವಲ್ಪ ಹೊತ್ತು ಬಿಟ್ಟು ಎದ್ಬಿಟ್ಟು ಬಂದಿದ್ದಾನೆ ಅಂತ. ಹಾಗಾಗಿ ಈಗ ಮಲಗಿಸೋದು ಬೇಡ ಅಂತೇಳ್ಬಿಟ್ಟು ನಾನು ಅವನ ಜೊತೆ ಮಾತಾಡಿಕೊಂಡೆ ಟಿಫನನ್ನು ಮಾಡ್ತಾಯಿದ್ದೆ. ಸೊ ಇನ್ನೇನು ಟೈಮ್ ಆಗ್ತಾ ಬಂದಿದ್ದರಿಂದ ಅವನಿಗೇನು ಟಿಫನ್ ಮಾಡಿಸ್ಬೇಕಷ್ಟೆ. ಈಗ ಫೈನಲಿ ಟೊಮೊಟೊ ಭಾತ್ ಕೂಡ ರೆಡಿಯಾಗಿದೆ. ಹಾಗೆಯೇ ಮಸಾಲೆ ಎಲ್ಲ ಸ್ವಲ್ಪ ಕೆಳಗಡೆ ಇರ್ತದೆ, ಅದನ್ನು ನಾವು ನಿಧಾನವಾಗಿ ಕಲಸ್ಕೊಳ್ಬೇಕಾಗ್ತದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಕಲರ್ ಬರುತ್ತೆ ಇದು ಕೂಡ. ಆದರೆ ಇಲ್ಲಿ ಏನಂತಂದರೆ ಸ್ವಲ್ಪ ನಾನು ಲೈಟನ್ನು ಹಾಕ್ಬಿಟ್ಟೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಅಂದರೆ ಇಲ್ಲಿ ಮಳೆ ಇರೋದ್ರಿಂದ ಮನೆ ಫುಲ್ಲು ಕತ್ಲೆ ಕತ್ಲೆ, ಹಾಗಾಗಿ ಲೈಟ್ ಫೋಕಸಲ್ಲಿ ಏನಂತಂದರೆ ಅದು ಬೇರೆ ಕಲರೇ ಕಾಣಿಸುತ್ತೆ ನಿಮಗೆ.
ಓಕೆ, ಈಗ ನೋಡಬಹುದು ನನ್ನ ಮಗನಿಗೆ ಟಿಫನ್ ಮಾಡಿಸಿದ್ದಾಯಿತು ಫ್ರೆಂಡ್ಸ್. ಸೊ ಈಗ ಅವನಿಗೆ ಸ್ವಲ್ಪ ಸ್ಪೂನ್ಸ್ ಎಲ್ಲ ಕೊಟ್ಟಿದ್ದೀನಿ ಆಟಾಡಲಿಕ್ಕೆ, ಅಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು ಮನೆ ಕೆಲಸ. ಅವನು ನನ್ನ ಹತ್ರ ಬಂದು ಒಳದು ಆಟ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರ ಅವನಿಗೇನಾದರೂ ಈ ಥರ ಎಲ್ಲ ಬೇರೆ ಬೇರೆ ಆಟಾಡಲಿಕ್ಕೆಲ್ಲ ಕೊಡ್ತಾ ಇದ್ದರೆ ಆಟ ಆಡ್ತಿರ್ತಾನೆ. ಹಾಗೆ ನಾನು ಕೂಡ ಬೇಗ ಬೇಗ ಕೆಲಸ ಮಾಡ್ಕೊಳ್ಬಹುದು. ಆಲ್ರೆಡಿ ಇವತ್ತೆಲ್ಲ ಲೇಟ್ ಆಗಿದ್ದರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಬೇಕಿತ್ತು, ಅದಕ್ಕೋಸ್ಕರ ಅವನಿಗೆ ಸ್ಪೂನ್ಸ್ ಕೊಟ್ಟಿದ್ದೀನಿ. ಅವನು ಕೂಡ ಈಗ ಅವನಷ್ಟಕ್ಕೆ ಅವನು ಆಟ ಆಡ್ತಾ ಇದ್ದಾನೆ. ಹಾಗೆ ಮನೆಯ ತುಂಬ ಫುಲ್ಲು ಕತ್ತಲೆ ಇತ್ತು, ಹಾಗಾಗಿ ಈಗ ಜಸ್ಟ್ ನಾನು ಲೈಟನ್ನು ಕೂಡ ಆನ್ ಮಾಡಿದ್ದೀನಿ. ಈಗ ನಾನು ಮಿಷಿನಿಗೆ ಬಟ್ಟೆಗಳನ್ನು ಕೂಡ ವಾಶ್ ಮಾಡಲಿಕ್ಕೆ ಹಾಕಿದೆ. ಸೊ ಈಗ ಒನ್ ಟ್ರಿಪ್ ಆಗಿದೆ, ಸೊ ಸೆಕೆಂಡ್ ಟ್ರಿಪ್ಪಿಗೆ ಸೆಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಏನಂತಂದರೆ ಪಾತ್ರೆಗಳು ಕೂಡ ಇತ್ತು, ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಕಸ ಗುಡಿಸ್ಬೇಕಿತ್ತು. ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಮಾತಾಡೋದು, ಹೋಗೋದು ಬರೋದು ಎಲ್ಲ ಮಾಡ್ತಾ ಮಾಡ್ತಾನೆ ಕೆಲಸನ ಮಾಡ್ತಾ ಇದ್ದೆ ನಾನು. ಹಾಗೆ ನಾನು ಏನು ಮಾಡಿದ್ದೆ, ಆಫ್ಲೈನ್ ವೀಡಿಯೋಸು ಮುಂಚೆನೇ ಒಂದು 5-6 ಡೌನ್ಲೋಡ್ ಮಾಡಿ ಇಟ್ಟಿದ್ದೆ. ಇವನು ನಾನು ವೀಡಿಯೋ ಶೂಟ್ ಮಾಡೋಣ ಅಂತೇಳಿ ಮೊಬೈಲ್ ಇಟ್ಟಿದ್ದೆ, ಆರಾಮಾಗಿ ಹೋಗಿ ಕುತ್ಕೊಂಬಿಟ್ಟು ಆಫ್ಲೈನ್ ವೀಡಿಯೋಗಳನ್ನು ಒನ್ ಬೈ ಒನ್ ಹಾಕ್ಕೊಂಡು ನೋಡ್ತಾ ಇದ್ದ. ಹಾಗಾಗಿ ಜಾಸ್ತಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಎನಿವೇಸಿಗ ಕೆಲಸ ಎಲ್ಲ ಆಯಿತು. ಈಗಲೂ ಕೂಡ ಅವನು ಮೊಬೈಲ್ ಕೊಡ್ಲಿಕ್ಕಂತ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಈಗ ಟಿವಿ ಹಾಕಿ ಬಿಟ್ಟಿದ್ದೀನಿ, ಟಿವಿ ನೋಡ್ತಾ ಇದ್ದಾನೆ. ಬಂದ ನೋಡಿ ದೊಡ್ಡ ಹೀರೋ ಇವನು, ಎಲ್ಲಿ ಮೊಬೈಲ್ ಇಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಹೋದರೂ ಕೂಡ ಅಲ್ಲಿ ಬರ್ತಾನೆ ಅವನು. ಹಾಗೆ ಸರಿಯಾಗಿ ವೀಡಿಯೋ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವನು ಎದ್ದಾಗ ಏನಂತಂದರೆ ನಾನು ಜಾಸ್ತಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಬಿಡೋದು ಬಿಡ. ಹಾಗೆ ಎದ್ದಾಗ ನಾನು ಜಾಸ್ತಿ ಅವನು ಇದ್ದಾಗ ವೀಡಿಯೋ ಮಾಡಕ್ಕೆ ಹೋಗಲ್ಲ. ಈ ಎಲ್ಲ ಮಾಡ್ತಾ ಇರ್ತಾನೆ ಅವನು. ಮಲಗಿದ್ದಾಗ ಅಂತಂದರೆ ವೀಡಿಯೋ ಮಾಡಲಿಕ್ಕೆ ನನಗೆ ಸರಿ ಆಗ್ತದೆ. ಏನಿವೆ ಎನಿವೇಸ್, ಈಗ ಬಟ್ಟೆಗೆ ಕೂಡ ಒಗ್ಗಿಯಕ್ಕೆ ಹಾಕಿದ್ನಲ್ಲ ಅದು ಕೂಡ ಆಗಿದೆ, ಬಟ್ ಎಲ್ಲಿ ಒಣಕದಂಗೆ ಗೊತ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೊರಗಡೆ. ಹಾಗಾಗಿ ಇವತ್ತು ನೋಡಬೇಕು ಇನ್ನೊಂದು ಹಗ್ಗ ಎಲ್ಲಾದರೂ ಹೊರಗಡೆ ಕಟ್ಟಿಸ್ಲಿಕ್ಕೆ ಆಗ್ತದೆ ಅಂತೇಳಿ. ಹಗ್ಗ ಕಟ್ಟಿಸಿದ್ರೆ ಬಟ್ಟೆ ಎಲ್ಲ ಒಣಾಕ್ಲಿಕ್ಕೆ ಸರಿ ಆಗ್ತದೆ, ಆದರೆ ಇಲ್ಲಿ ಹಗ್ಗ ಕಟ್ಟಲಿಕ್ಕೆ ಕೂಡ ಸರಿ ಆಗೋದಿಲ್ಲ. ಮನೆಯ ಹಿಂದೆ ಹಗ್ಗಗಳು ತುಂಬ ಇದೆ, ಅಲ್ಲಿ ಚೆನ್ನಾಗಿ ಒಣಗಿಸ್ಬೋದು, ಆದರೆ ಬಿಸಿಲಿಗೆ ಮಾತ್ರ ಅದು ಸರಿ. ಮಳೆ ಬರಬೇಕಾದ್ರೆ ಏನಂತಾನೆ ಡೈರೆಕ್ಟಾಗಿ ನೀರು ಬೀಳೋದ್ರಿಂದ ಬಟ್ಟೆ ಎಲ್ಲ ಕೂಡ ನೆನೀತದೆ. ಹಾಗಾಗಿ ನಾನು
ಅಲ್ಲಿ ಒಣಗ್ಸೋಕ್ಕಾಗಲ್ಲ, ಮನೆಯ ಮುಂದೆ ನೋಡಬೇಕು. ಒಂದಾಗಲೇ ಒಂದು ಹಗ್ಗ ಕಟ್ಟಿದ್ದೀನಿ, ಬಟ್ ಇನ್ನು ಎಲ್ಲಿ ಕಟ್ಟೋದೊಂದು ಗೊತ್ತಿಲ್ಲ. ಬಟ್ ಒಂದು ಬಟ್ಟೆಗಳು ಕೂಡ ಒಣಗ್ತಾ ಇಲ್ಲ. ಹಾಗಾಗಿ ಮತ್ತು ಸ್ವಲ್ಪ ಸ್ವಲ್ಪ ಹಸಿ ಇದ್ದರೆ ಅದು ಕೂಡ ಒಂಥರ ಸ್ಮೆಲ್ ಬರ್ತದೆ. ಈಗ ಮಳೆಗಾಲದಲ್ಲಿ ಅದೊಂದು ಕಿರಿಕಿರಿ ಇಲ್ಲಿ. ಹಾಗೇ ಈಗ ಅಡುಗೆ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ನನಗೆ ನಿನ್ನೆ ನೈಟ್ ಮಾಡಿದಂಥ ಅಡುಗೆ ಸಾಂಬಾರೆಲ್ಲ ಹಾಗೆ ಇದೆ. ಸೊ ನಮಗೆ ಸಾಕು, ನನ್ನ ಹಸ್ಬೆಂಡ್ ಊಟಕ್ಕೆ ಬರೋಲ್ವಲ್ಲ. ಹಾಗಾಗಿ ಮತ್ತೆ ನಾನು ಸಂಜೆ ಒಂದು 6-7 ಗಂಟೆ ಅನ್ನುವಾಗ ಪುನಃ ಅಡುಗೆ ಮಾಡ್ತೇನೆ. ಹಾಗೆ ಈಗ ಒಲೆಯ ಮೇಲೆ ನೀರನ್ನು ಇಟ್ಬಿಟ್ಟು ಬಂದಿದ್ದೀನಿ, ಕುಡಿಯೋ ನೀರು. ನಮ್ಮ ಮನೆಯಲ್ಲಿ ಏನಂತಾರೆ, ವಾಟರ್ ಪ್ಯೂರಿಫೈಯರ್ ಕೂಡ ಹಾಳಾಗಿದೆ. ರಿಪೇರಿಗೆ ಕರೆಸ್ಬೇಕು, ಅವ್ರಿಗೆ ಕೂಡ ಹೇಳಿದ್ವಿ, ಬಟ್ ಯಾವತ್ತು ಬರ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಹಾಗೆ ನೋಡ್ಬೋದು, ಇಲ್ಲೊಂದು ದೊಡ್ಡ ಗುಳ್ಳೆ ಕೂಡ ಆಗಿದೆ. ಏನಂತಂದರೆ ನನಗೆ ಸ್ವಲ್ಪ ಈ ಬೇರೆ ಬೇರೆ ಫೇಸ್ ವಾಶು ಮತ್ತು ಈ ಸೋಪ್ ಎಲ್ಲ ಯೂಸ್ ಮಾಡಿದರೆ ಆಗೋದಿಲ್ಲ, ಮುಖದಲ್ಲೆಲ್ಲ ಗುಳ್ಳೆಗಳು ಸ್ಟಾರ್ಟ್ ಆಗ್ತದೆ. ಹಾಗೆ ಮೊನ್ನೆ ಗ್ಲೂಟನ್ ಫೇಸ್ ವಾಶ್ ಖಾಲಿ ಆಗಿದೆ ಅಂತೇಳಿ ಬೇರೆ ಯೂಸ್ ಮಾಡಿದೆ. ಇಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಲ್ಲ ಅಷ್ಟು, ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಗುಳ್ಳೆ. ಹಾಗಾಗಿ ಈಗ ಗ್ಲೂಟನ್ ಫೇಸ್ ವಾಶನ್ನು ಪುನಃ ತರಿಸ್ಕೊಂಡಿದ್ದೀನಿ. ಇನ್ನು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಹಾಗೆ ಇದು ಕೂಡ ಕಡಿಮೆ ಆಗ್ತದೆ. 4-5 ದಿನ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ನೋಡಿ. ಅಂತ ಹೇಳ್ಕೊಂಡು ಕೂತಿದ್ದ, ಅವ್ನು ಮಲಗಿದ್ದಾಗ ವಿಡಿಯೋ ಮಾಡೋಣ. ಎಡಿಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ನನ್ನ ಮಗ. ಫುಲ್ಲು ಏನಂತ ಅಂದ್ರೆ ಕಿರಿಕಿರಿ ಉಂಟು. ಸ್ವಲ್ಪ ಹೊತ್ತು ನಾನು ಆರಾಮ್ ಕುತ್ಕೊಂಡು ಎಡಿಟ್ ಮಾಡೋಣ ಅಂತಂದ್ರೆ ಮಧ್ಯೆ ಮಧ್ಯೆ ಈ ತರ ಮಾತಾಡೋದು, ಡಿಸ್ಟರ್ಬ್ ಮಾಡೋದು, ಇಲ್ಲ ಮೊಬೈಲ್ನ ಕಿತ್ಕೊಳಕ್ ಬರೋದು, ಹೀಗೆಲ್ಲ ಮಾಡ್ತಾ ಅಂತ ನಾನು ನಿಮಿಷ ತೋರಿಸ್ತೇನೆ ಏನ್ ಮಾಡ್ತಾನೆ ಅಂತೇಳಿ. ಓಕೆ ಫ್ರೆಂಡ್ಸ್, ಈಗ ನೋಡಬಹುದು ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತಲ್ಲ, ಹಾಗಾಗಿ ನೀರಿನ ಫೋರ್ಸ್ ಕೂಡ ತುಂಬಾ ಜಾಸ್ತಿ ಇತ್ತು. ಇದು ಸ್ವಲ್ಪ ನಿಮಗೆ ಕಾಣಿಸ್ಬಹುದು, ಬಟ್ ಮುಂದಡೆ ಇನ್ನೂ ಕೂಡ ನೀರು ಜಾಸ್ತಿ ಹೋಗ್ತಾ ಇತ್ತು. ಬಟ್ ಆ ಕಡೆ ಹೋಗೋಣ ಅಂತಂದರೆ ಮಳೆ ಬರ್ತಾ ಇತ್ತು, ಹಾಗಾಗಿ ನಾನು ಜಸ್ಟ್ ಕಿಚನ್ ಹತ್ರನೇ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ತುಂಬ ಮಳೆ ಬರ್ತಾ ಇರೋದ್ರಿಂದ ನಿದ್ರೆ ಕೂಡ ಆಟೋಮೆಟಿಕ್ಕಾಗಿ ಬರ್ತದೆ. ಸೊ ನೋಡಬಹುದು ಈಗ ನನ್ನ ಮಗ ಆಟಾಡಿ ಆಟಾಡಿ ಬೀನ್ ಬ್ಯಾಗ್ ಮೇಲೆ ಕೂತವನು, ಅಲ್ಲೇ ನಿದ್ರೆ ಮಾಡ್ತಾಯಿದ್ದ. ಸೊ ಇನ್ನೇನು ಊಟದ ಟೈಮ್ ಕೂಡ ಆಗಿತ್ತು, 1 ಗಂಟೆ ಆಗ್ತಾ ಬಂದಿತ್ತು. ಹಾಗಾಗಿ ನಾನು ಊಟ ಮಾಡಿಬಿಟ್ಟೆ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಅವನನ್ನು ಎದುಳಿಸ್ತಾ ಇದ್ದೆ. ಬಟ್ ಕಣ್ಣು ಬಿಡೋನು ಮತ್ತು ಕಣ್ಣು ಮುಚ್ಕೊಳ್ಳೋದು ಈ ಥರಲ್ಲ ಮಾಡ್ತಾಯಿದ್ದ, ಆದರೂ ಕೂಡ ಬಿಡ್ತಿರಲಿಲ್ಲ ನಾನು. ಯಾಕಂತಂದರೆ ಅವನು ಮತ್ತೆ ಮಲಗಿದ್ರೆ ತುಂಬ ಲೇಟ್ ಆಗ್ತದೆ ಎದೊಳೋದು, ಹಾಗಾಗಿ ಅವನಿಗೆ ಎದುಳಿಸ್ತಾ ಇದ್ದೆ ನಾನು. ಎನಿವೇಸ್, ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಮತ್ತೆ ಸಿಗ್ತೇನೆ ನಿಮಗೆಲ್ಲ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.